ಆತ್ಮೀಯ ವೀಕ್ಷಕರೇ, ಇದೀಗ ನಾವು ಜೀನಿ ಸಿರಿಧಾನ್ಯಗಳ ಸಿರಿ ಪ್ರಾಡಕ್ಟ್ ಹತ್ರ ಇದ್ದೀವಿ. ಈ ಹಿಂದೆ ಕೂಡ ನಾವು ಹಲವಾರು ಬಾರಿ ಉದ್ಯಮೀಯ ಸುದ್ದಿಗಳನ್ನು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಹಲವಾರು ರೈತರಿಗೆ ಒಂದು ಅನುಮಾನ ಕಾಡ್ತಾ ಇತ್ತು, ಸಿರಿಧಾನ್ಯಗಳನ್ನು ಕೊಂಡ್ಕೊಳ್ತಾರ, ಎಲ್ಲಿ ಕೊಂಡ್ಕೊಳ್ತಾರೆ, ಹೇಗೆ ಕೊಂಡ್ಕೊಳ್ತಾರೆ ಇವರು ಅಂತ ನೀವು ಅನುಮಾನ ಇತ್ತು. ಈ ನಿಟ್ಟಿನಲ್ಲಿ ಇವತ್ತು ನಾವು ಸಿರಿಧಾನ್ಯಗಳ ಒಂದು ಫ್ಯಾಕ್ಟ್ರಿಗೇ ಬಂದಿದ್ದೀವಿ. ನೇರವಾಗಿ ಅವ್ರ ಹತ್ರನೇ ಮಾತಾಡಿಸಿ ನಿಮ್ಮ ಸಮಸ್ಯೆಗೆ ಅಂದರೆ ಸಿರಿಧಾನ್ಯಗಳ ಕೊರಲೆ, ನವಣೆ, ಸಜ್ಜೆ, ಶ್ಯಾಮೆ, ಹಲವಾರು ರೀತಿಯ ಒಂದು ನೀವು ಬೆಳೆಯುವಂತಹ ಪ್ರಾಡಕ್ಟನ್ನು ಅಂದರೆ ನೀವು ಬೆಳೆಯುವಂಥ ಬೆಳೆಯ ಧಾನ್ಯಗಳನ್ನು ಇಲ್ಲಿ ನೇರವಾಗಿ ಖರೀದಿ ಮಾಡುವಂಥ ವ್ಯವಸ್ಥೆಯನ್ನು ಸಿರಿಧಾನ್ಯ ಆದವರು ಮಾಡಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ನೀವು ನೋಡ್ತಾ ಇದ್ದೀರಾ, ನೋಡಿ ಸಾಕಷ್ಟು ಖರೀದಿ ಮಾಡಿ ಒಂದು ಸ್ಟಾಕ್ ಮಾಡ್ತಾರೆ, ಮತ್ತು ಸಾಕಷ್ಟು ವಹಿವಾಟು ಕೂಡ ಈಗ ರಾಜ್ಯ ಮತ್ತು ವಿದೇಶಗಳಲ್ಲಿ ಎಲ್ಲ ಕಡೆಗೂ ಈ ಪ್ರಾಡಕ್ಟು ಒಂದು ಪ್ರಖ್ಯಾತಿಯನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ಇವರು ಹಲವಾರು ಬಾರಿ ನಮಗೆ ಸಂಶಯ ಇತ್ತು ರೈತರಿಂದ ಅವ್ರು ಪರ್ಚೇಸ್ ಮಾಡ್ತಾರಾ ಅನ್ನೋ ನಿಟ್ಟಿನಲ್ಲಿ ಇವತ್ತು ನೇರವಾಗಿ ಅವರ ಮಾಲೀಕರನ್ನೇ ಕೇಳೋಕ್ಕೆ ನಾವು ಬಂದಿದ್ದೀವಿ. ಬನ್ನಿ, ಅವರು ಇಲ್ಲಿ ಪ್ರಾಡಕ್ಟಲ್ಲಿ ಇದ್ದಾರೆ, ಅವರು ಖರೀದಿ ಮಾಡ್ತಾರೆ ಅಥವಾ ರೈತರಿಗೆ ಯಾವ ಬೆಲೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಒಂದು ವಿವರಣೆ ನೀಡ್ತಾರೆ. ಸರ್ ನಮಸ್ತೆ. ಸರ್ ನಾವು ರೈತರಿಂದ ಕೊರಲೆ, ನವಣೆ, ಆರ್ಕ, ಸಾಮೆ, ಊದ್ಲು, ಬರಗು, ಜೋಳ, ಸಜ್ಜೆ, ಮುಸ್ಕಿನ ಜೋಳ ಅವರು ಎಷ್ಟೇ ಬೆಳೆದಿದ್ರು ಪರ್ಚೇಸ್ ಮಾಡ್ತೀವಿ ಸರ್. ಇಷ್ಟು ಅಂತ ಲಿಮಿಟೇ ಇಲ್ಲ ಸರ್. ಈಗ ಕೊರಲೆ ಯಾರಾದರೂ 10 ಟನ್ ಬೆಳೆದಿರ್ತಾರೆ, 20 ಟನ್ ಬೆಳೆದಿರ್ತಾರೆ, ಅವ್ರು ಎಷ್ಟು ಜನ ಬೆಳೆದಿರಲಿ ರೈತರು ನೇರವಾಗಿ ನಾವೇ ಪರ್ಚೇಸ್ ಮಾಡ್ತೀವಿ. ಅವ್ರು ಯಾವುದೇ ಕಾರಣಕ್ಕೂ ಅವ್ರ ಹತ್ರ 1 ರೂಪಾಯಿ ಕಮಿಷನ್ ಇಲ್ಲ ಸರ್. ಈಗ ಶಿರಾದಾಗಿ ಮಾರ್ಕೆಟಲ್ಲಿ 18 ರೂಪಾಯಿ ಇದೆ ಕೊರಲೆ, ನಾವು 20 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ದೀವಿ. ಅಂದರೆ ಮಾರ್ಕೆಟಲ್ಲಿ 18 ರೂಪಾಯಿ ಇದ್ದರೂ ನಾವು ರೈತರಿಂದ 20 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕಮಿಷನ್ ಹಿಡಿಯಲ್ಲ. ಚೀಲದ ಮಾತ್ರ ವಜೆ ತೆಗಿತೀವಿ, ಬಿಟ್ಟರೆ ಯಾವುದೇ ಕಾರಣಕ್ಕೂ ವಜೆ ತೆಗೆಯೋದು, ಜಾಸ್ತಿ ತೆಗೆಯೋದು ಅದು ಏನು ಮಾಡಲ್ಲ ಸರ್. ರೈತರಿಂದ ಯಾವುದೇ ಇದ್ರೂ ಖರೀದಿ ಮಾಡ್ತೀವಿ ಸರ್. ಸರ್ ಸರ್ ಕ್ವಾಂಟಿಟಿ ಇಷ್ಟು ಅನ್ನಂಗಿಲ್ಲ ಸರ್, ಎಷ್ಟಾದರೂ ಆಗ್ಬೋದು. ಉದಾಹರಣೆ 100 ಟನ್ ಕೊರಲೆ ಇದ್ರೂ ಸಮೇತ ಅದನ್ನು ನಾವು ತಾಳ್ತೀವಿ. 100 ಟನ್ ಕೊರಲೆ ಇರಲಿ ಅದನ್ನು ತಾಳ್ತೀವಿ, 100 ಟನ್ ಬರ್ಗಿರಲಿ ತಾಳ್ತೀವಿ. ಯಾವುದೇ ಕಾರಣಕ್ಕೂ ರೈತರು ಎಷ್ಟು ಬೆಳೆದಿದ್ರು ನಾವು ತಾಳ್ತೀವಿ ಸರ್. ಸರ್ ಮಾರ್ಕೆಟ್ ರೇಟ್ ಏನಿದೆಯೋ ಅದೇ ರೇಟ್ ಕೊಟ್ಟು ಪರ್ಚೇಸ್ ಮಾಡ್ತೀವಿ ಸರ್. ಈ ಮಾರ್ಕೆಟ್ಗಿನ 1 ರೂಪಾಯಿ ರೇಟ್ ಜಾಸ್ತಿ. ಆದರೆ ಮಾರ್ಕೆಟ್ಗೆ ರೈತರು ತಗೊಂಡೋಗೋದು ಬಾಡಿಗೆ ಕೊಡಬೇಕಾಗುತ್ತೆ ವೆಹಿಕಲ್ದು, ಆ ವೆಹಿಕಲ್ ಬಾಡಿಗೆ ನಾವೇ ಕೊಡ್ತೀವಿ ಸರ್. ಈಗ ರೈತರು ಯಾವುದೋ ಒಂದು 50 ಚೀಲ ಬೆಳೆದಿರ್ತಾರೆ, 1-2 ಚೀಲಕ್ಕೆಲ್ಲ ಕೊಡೋಕ್ಕಾಗಲ್ಲ, ಒಂದು 50 ಚೀಲ ಹಾಕಿ ಬಂದಿರ್ತಾರೆ. ಉದಾಹರಣೆ ಅದ್ರ ಟೆಂಪೋ ಬಾಡಿಗೆ ಒಂದು 3,000 ರೂಪಾಯಿ ಆಗಿರುತ್ತೆ, ಆ ಟೆಂಪೋ ಬಾಡಿಗೆ ಸಮೇತ ನಾವೇ ಕೊಡ್ತೀವಿ ಸರ್. ಇಲ್ಲ ರೈತರ ಹತ್ರ ನಾವೇ ಹೋಗೋದಕ್ಕೆ ಏನು ತೊಂದರೆ ಆಗುತ್ತೆ ಅಂತ ಅಂದರೆ, ಈಗ ಉದಾಹರಣೆ ಒಂದು ಊರಲ್ಲಿ 10 ಮೂಟೆ ಸಿಗ್ತವೆ, 5 ಮೂಟೆ ಸಿಗ್ತವೆ, ಆದರೆ ನಮ್ಗೆ ಯಾವ ರೈತರಿಂದ ರೈತರ ಹತ್ರ ಇದೆ ಅಂತ ನಮಗೆ ಗೊತ್ತಿರಲ್ಲ. ಆದರೆ ರೈತರಿಗೆ ನಾವೇ ತಾಳ್ತೀವಿ ಅಂತ ಗೊತ್ತಾದರೆ ಅವರೇ ನೇರವಾಗಿ ತಂದು ಹಾಕ್ಬೋದು ಅನ್ನೋದು ನಮ್ಮ ಆಸೆ ಸರ್. ಸರ್ ಶಿರಾ ತಾಲೂಕು ಯರಗುಂಟೆ ಅಂದರೆ ಜೀನಿ ಪ್ರಾಡಕ್ಟ್ ಇದೆಯಲ್ಲ ಸರ್, ನಾವು ಜೀನಿ ಪ್ರಾಡಕ್ಟಲ್ಲಿ ಒಂದು ನೇಮ್ ಹಾಕಿದ್ದೀವಿ ಸರ್. ಕರ್ನಾಟಕ ರೈತರಿಂದ ಉತ್ಪಾದಿಸಿದ ಪ್ರಾಡಕ್ಟ್ ಅಂತಲೇ ಹಾಕಿದ್ದೀವಿ. ಕರ್ನಾಟಕದ ಮೂಲೆ ಮೂಲೆ ಯಾವುದೇ ಧಾನ್ಯ ಬೆಳೆದಿದ್ರೆ ನಾವು ನೇರವಾಗಿ ಪರ್ಚೇಸ್ ಮಾಡ್ತೀವಿ ಸರ್. ಸಿರಿಧಾನ್ಯ ಎಲ್ಲೇ ಬೆಳೆದಿರಲಿ ಸರ್ ಅದನ್ನು ನೇರವಾಗಿ ನಾವೇ ಪರ್ಚೇಸ್ ಮಾಡ್ತೀವಿ. ಸರ್ ತುಂಬ ಜನ ಸರ್ ನೋಡಿ ಸರ್, ನಿನ್ನೆ ಹೆಚ್ಚು ಕಮ್ಮಿ 10 ಟನ್ ಕೊರಲೆ ಬಂದಿದೆ, ನಿನ್ನೆ ಒಂದೇ ದಿನಕ್ಕೆ 10 ಟನ್ ಕೊರಲೆ ಬಂದಿದೆ. ಬೇಕಾದ ರೈತರು 1 ಮೂಟೆ ಇದ್ರೂ ತಂದು ಕೊಡ್ತಾವ್ರೆ, 2 ಮೂಟೆ ಇದ್ರೂ ತಂದು ಕೊಡ್ತಾವ್ರೆ ಸರ್.
ಸರ್ ಪೇಮೆಂಟ್ ಕ್ಯಾಶು ಅಕೌಂಟಿಗೆ ಬೇಕು ಅಂದ್ರೆ ಅಕೌಂಟು ಇಲ್ಲ ನನಗೆ ಕ್ಯಾಶೇ ಬೇಕು ಅಂದ್ರೆ ಕ್ಯಾಶು ವಿತ್ ಇನ್ ಪಟ್ಟಿಯಾಗಿ ಎರಡೇ ನಿಮಿಷಕ್ಕೆ ಅವ್ರ ಅಕೌಂಟಲ್ಲಿ ದುಡ್ಡು ಇರುತ್ತೆ ಇಲ್ಲಾಂದ್ರೆ ಅವ್ರ ಕೈಯಲ್ಲಿ ಕ್ಯಾಶ್ ಇರುತ್ತೆ ಸರ್ ಒಂದು ಗಂಟೆನೂ ಲೇಟ್ ಮಾಡಲ್ಲ ಸರ್ ಹೌದು ಸರ್ ನೇರವಾಗಿ ಕೊಂಡ್ಕೊಂಡು ಅವ್ರ ಮುಖಾಂತರ ತೂಕ ಮಾಡಿ ತೂಕನ ಸಮೇತ ಅವ್ರನ್ನ ನಿಲ್ಲಿಸಿ ಸ್ಕೇಲ್ ಮೇಲೆ ಚೆಕ್ ಮಾಡಿ ಆಮೇಲೆ ತೂಕ ಮಾಡ್ತೀವಿ ಸರ್ ಆಫರ್ ಕೊಡ್ತೀರಾ ಅವ್ರಿಗೆ ಸರ್ ಆಫರ್ ಏನಾದರೂ ಕೊಟ್ಟಿರ್ತೀರಾ ಸರ್ ಗುಣಮಟ್ಟ ಇದ್ರೆ ಈ ತರ ಜಾಸ್ತಿ ಕೊಡ್ತಿದ್ದಾರೆ ಅಂತ ಗುಣಮಟ್ಟ ಹೌದು ಸರ್ ಅದು ವ್ಯತ್ಯಾಸ ಇದೆ ನೋಡಿ ಸರ್ ಇಲ್ಲಿ ಕೊರಲೆಯಲ್ಲಿ ನೋಡಿ ಸರ್ ಇದು 18 ರೂಪಾಯಿ ಇರುತ್ತೆ ಆ ಕೊರಲೆ ಕೊಡಿಲ್ಲ ಒಂಚೂರು ನೋಡಿ ಸರ್ ಇದು ಯಾರು ಕೊರಲೆ ತಂದ್ಕೊಟ್ರು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದನ್ನ ತೂರಿದ್ದಾರೆ ಕ್ಲೀನ್ ಮಾಡಿದ್ದಾರೆ ಎಲ್ಲಾನು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದನ್ನ 21 ರೂಪಾಯಿಗೆ ತಂದಿದ್ದೀವಿ ಕೊರಲೆ ಅಂದ್ರೆ ತುಂಬಾ ಚೆನ್ನಾಗಿತ್ತು ಪ್ರಾಡಕ್ಟ್ ಅಂದ್ರೆ ಬೆಲೆಗೆ ನಿಗದಿ ಇಲ್ಲ ಸರ್ ಕ್ವಾಲಿಟಿ ಚೆನ್ನಾಗಿತ್ತು ಅಂದ್ರೆ ಬೆಲೆನು ಚೆನ್ನಾಗಿ ಇರುತ್ತೆ ಸರ್ ಅಂದ್ರೆ ಕೊರಲೆನೆ ಹೆಚ್ಚಿಗೆ ಬೆಳೀತಾ ಇದೆ ಸರ್ ಏನಾದರೂ ರೈ ಈ ವರ್ಷ ಮಳೆಗಾಲದಲ್ಲಿ ರೈತರು ಸ್ವಲ್ಪ ಭಿನ್ನವಾಗಿ ಏನಾದರೂ ಒಬ್ಬರು ಕೊರಲೆ ನವಣೆ ಆರ್ಕ ಸಾಮೆ ಊದ್ಲು ಬರ್ಗು ಯಾವುದಾದ್ರೂ ಬೆಳೆದ್ರೆ ಉತ್ತಮ ಬೆಲೆ ಇದೆ ಸರ್ ಅಂದ್ರೆ ಬರ್ಗಿಗೆ 45 ರೂಪಾಯಿ ಇದೆ ಸರ್ ಈಗ ಕೆಜಿ ಬರ್ಗು ಕೆಜಿ 40 ಇದೆ ಸಾಮೆ 25 ಇದೆ ಸಾಮೆ 30 ಇದೆ ಆರ್ಕ 25 ಇದೆ ಹಾಗೆ ಒಬ್ಬೊಬ್ಬರು ಒಂದೊಂದು ಭಿನ್ನವಾಗಿ ಬೆಳೆದ್ರೆ ಒಳ್ಳೆ ರೇಟು ಸಿಗುತ್ತೆ ರೈತರಿಗೂ ನೇರವಾಗಿ ಖರೀದಿ ಮಾಡುವಂತ ಅವಕಾಶ ಸಿಗುತ್ತೆ ಸರ್ ಸರ್ ಅದನ್ನ ಮಾಡೋಣ ಅಂತ ಈ ವರ್ಷ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್ ಅಂದ್ರೆ ಬಿತ್ತನೆ ಬೀಜ ನಾವೇ ಕೊಡೋದು ಮಿನಿಮಮ್ ರೇಟ್ ಮಾರ್ಕೆಟ್ ರೇಟ್ ಯಾವುದನ್ನ ಎಷ್ಟನ ಆಗಿರಲಿ ನಿಮಗೆ 30 ರೂಪಾಯಿಗಿನ ಕಡಿಮೆ ತಾಳಲ್ಲ ಅಂದ್ರೆ ಮಾರ್ಕೆಟ್ ರೇಟ್ 20 ರೂಪಾಯಿ ಆದ್ರೂ ಸಮೇತ ನಾವು ನಿಮ್ಮ ಹತ್ರ 30 ರೂಪಾಯಿ ಕೊಟ್ಟೆ ಪರ್ಚೇಸ್ ಮಾಡ್ತೀವಿ ನಮ್ಮ ಹತ್ರ ಬೀಜ ಯಾರ್ಯಾರು ತಗೊಂಡು ಹೋಗಿರ್ತಾರೆ ಉದಾಹರಣೆ ಆರ್ಕ ಸಾಮೆ ಊದ್ಲು ಬರ್ಗು ಜೋಳ ಯಾವುದನ್ನ ತಂದಿರಲಿ ಸರ್ ಬೀಜ ಅದು ನಾವು ನೇರವಾಗಿ ಖರೀದಿ ಮಾಡ್ತೀವಿ ಹೌದು ಸರ್ ಖಂಡಿತ ಇದೆ ಸರ್ ಅದು ಹೌದು ಸರ್ ಆ ಟೈಮಲ್ಲಿ ಹೌದು ಆ ಟೈಮಲ್ಲಿ ಅಂದ್ರೆ ಏನಾಗಿದೆ ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಮಂಜುನಾಥ್ ಸತ್ಯನಾರಾಯಣ ಅಂತ ಶಿರದಲ್ಲಿ ಇದ್ದಾರಲ್ಲ ಅವರು ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ ಅಂದ್ರೆ ಕೃಷಿ ಇಲಾಖೆಯಲ್ಲಿ ಸಮೇತ ಇದನ್ನ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ ಸರ್ ಶಿರದಲ್ಲಿ ಖಂಡಿತ ಅದನ್ನ ಮಾಡ್ತಾ ಇದೀವಿ ಸರ್ ಸದ್ಯದಲ್ಲೇ ಅದು ಬರುತ್ತೆ ಸರ್ ಅದು ಸರ್ ತುಂಬಾ ಚೆನ್ನಾಗಿದೆ ನೋಡಿ ಸರ್ ರೈತರಿಂದ ನೇರವಾಗಿ ಪರ್ಚೇಸ್ ಮಾಡ್ತೀವಿ ಅದನ್ನ ಅಕ್ಕಿನ ತಾಂಡು ಕ್ಲೀನ್ ಮಾಡ್ತೀವಿ ಅಕ್ಕಿ ಮಾಡ್ತೀವಿ ನೇರವಾಗಿ ಸಿರಿಧಾನ್ಯ ನಾವೇ ತಾಂಡು ಅಕ್ಕಿ ಮಾಡಿ ಅದನ್ನ ಪ್ರೊಸೆಸಿಂಗ್ ಮಾಡ್ತಾ ಇದೀವಿ ಸರ್ ಇಡೀ ಸರ್ ರಿಸಲ್ಟ್ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಸರ್ ಜೀನಿ ಅಂದ್ರೆ ನಂಬರ್ ಒನ್ ಆಗಿದೆ ಸರ್ ಒಂದು ಹಳ್ಳಿ ಉದ್ದಿಮೆ ಇವತ್ತು ಸ್ಟ್ಯಾಂಡರ್ಡ್ ಲೆವೆಲ್ ಅಂದ್ರೆ ಯಾರ ಬಾಯಲ್ಲಿ ಕೇಳಿದ್ರು ಜೀನಿ ಅನ್ನೋ ಒಂದು ಮಾತು ಉದಾಹರಣೆ ಮೊದಲೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಮಾತ್ರ ಸೀಮಿತವಾಗಿದ್ವು ಟಿವಿಲಿ ಅಡ್ವರ್ಟೈಸ್ಮೆಂಟ್ ಬಂತು ದೊಡ್ಡ ದೊಡ್ಡ ಕಂಪ್ನಿಗಳು ಮಾತ್ರ ಸೀಮಿತ ಈಗ ಆ ಥರ ಪರಿಸ್ಥಿತಿ ಇಲ್ಲ ಜೀನಿ ಅಂದರೆ ಬ್ರ್ಯಾಂಡೆಡ್ ಆಗಿದೆ ಸರ್ ಈಗ ಒಂದು ಹಳ್ಳಿ ಉದ್ದಿಮೆನ ಈ ಲೆವೆಲ್ಗೆ ಮಾಡಿಸಿದ್ದು ನಮ್ಮ ಜನಗಳು ಸರ್ ಅದು ನನಗೆ ತುಂಬ ಖುಷಿಯಾಗುತ್ತೆ ಜನ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಇದೇ ಉದಾಹರಣೆ ಸರ್ ಹೌದು ಸರ್ ಹೌದು ಈಗ ಸರ್ ಏನು ಅಂದರೆ ಶ್ರಮ ಸರ್ ತುಂಬ ಶ್ರಮ ಪಟ್ಟು ಮಾಡಿದ್ದೆ ಅಂದರೆ 5 ವರ್ಷದಿಂದ ಕಷ್ಟ ಬಿದ್ದು ಜನಗಳಿಗೆ ರೀಚ್ ಮಾಡಿ ತಲುಪಿಸ್ಲೇಬೇಕು ಅಂತ ತುಂಬ ಕಷ್ಟ ಬಿದ್ದು ಮಾಡಿದ್ದಕ್ಕೆ ಕಷ್ಟ ಬಿದ್ದರೆ ಯಾವುದು ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ ಸರ್ ಇವತ್ತು 204 ಜನ ಕೆಲಸಗಾರಿದ್ದಾರೆ ಸರ್ 204 ಜನಕ್ಕೂ ನಮ್ಮನೆ ಥರನೇ ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀವಿ ಸರ್ ಸರ್ ಇದನ್ನ ನಾಯಿ ಪೌಡ್ರ್ ನಾಯಿಗೆ ಹಾಕೋ ಪೌಡ್ರ್ ಅಂತ ಕೇಳಿದ್ರು ಕೆಲವು ಜನ ಅಂದರೆ ಜನಗಳಿಗೆ ಗೊತ್ತಿರಲಿಲ್ಲ ಸರ್ ಸಿರಿಧಾನ್ಯ ಅಂದರೆ ಏನು ಅಂತ ಕೆಲವರಿಗೆ ಗೊತ್ತೇ ಇರಲಿಲ್ಲ ನಮ್ಮ ಹಳ್ಳಿಗೆ ಅಷ್ಟೇ ಸೀಮಿತವಾಗಿತ್ತು ಇದು ಸಿರಿಧಾನ್ಯ ಈಗೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಸರ್ ಇದು ಸರ್ ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುತ್ತೆ ಸರ್ ಸ್ವಲ್ಪ ದಿನದಲ್ಲೇ ಹೋಗ್ತಾ ಇದೆ ಸರ್ ನಡೀತಾ ಇದೆ ಪ್ರೊಸೆಸ್ಸು ಸ್ವಲ್ಪ ದಿನದಲ್ಲೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುತ್ತೆ ಸರ್ ಸರ್ ಇಡೀ ಕರ್ನಾಟಕದ ರೈತರಿಗೆ ಕೊಡ್ತಾ ಇದ್ದೀವಿ ಸರ್ ಅದ್ರಾಗ ಸ್ವಲ್ಪ ಶಿರಾದರಿಗೆ ಹೆಚ್ಚಿನ ಒತ್ತು ಕೊಡ್ತೀವಿ ಕರ್ನಾಟಕದ ರೈತರಿಗೆ ಹೆಚ್ಚಿನ ಒತ್ತು ಕೊಡ್ತೀವಿ ಸರ್ ಓಕೆ ಥ್ಯಾಂಕ್ ಯು ಸರ್ ಈಗ ನಿಮಗೊಂದು ಸುವರ್ಣಾವಕಾಶ ಈ ಬಾರಿ ಮಳೆ ಕಡಿಮೆ ಮಳೆ ಪ್ರಮಾಣದಲ್ಲಿ ಬೆಳೆಯುವಂತಹ ಬೆಳೆ ಇದು ಸಿರಿಧಾನ್ಯಗಳು ಈ ನಿಟ್ಟಿನಲ್ಲಿ ನೀವು ಬೆಳೆದಂಥ ಬೆಳೆಯನ್ನು ಕಾಳನ್ನು ಮಾರ್ಕೆಟ್ಗೆ ಹಾಕೋ ಬದಲು ಬನ್ನಿ ಶಿರಾ ತಾಲೂಕಿನ ಯರಗುಂಟೆ ಗ್ರಾಮಕ್ಕೆ ಬನ್ನಿ ಅಲ್ಲಿ ಜೀನಿ ಪ್ರಾಡಕ್ಟ್ ಯಾವುದು ಅಂತ ಕೇಳಿದರೆ ಎಲ್ಲರೂ ಹೇಳ್ತಾರೆ ಅಲ್ಲಿ ಬಂದುಬಿಟ್ಟು ನೀವು ಬೆಳೆದಂತಹ ಒಂದು ಕೊರಲೆ ನವಣೆ ಸಿರಿಧಾನ್ಯಗಳು ಅವುಗಳನ್ನು ನೇರವಾಗಿ ಬನ್ನಿ ತೊಗೊಂಡು ಬನ್ನಿ ದಿಲೀಪ್ ಅನ್ನೋರು ಪರ್ಚೇಸ್ ಮಾಡ್ತಾರೆ ಮತ್ತು ಯಾವುದೇ ವಿಧವಾದ ಕಮಿಷನ್ ಸಹ ಹಿಡಿಯಲ್ಲ
ನೇರವಾಗಿ ನಿಮ್ಮ ಕೈಗೆ ಹಣ ಕೊಟ್ಟು ಕಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ಇದನ್ನು ಅವಕಾಶವನ್ನು ಬಳಸ್ಕೊಳ್ಳಿ. ಬಳಸ್ಕೊಂಡು ರೈತರು ಒಂದು ತಮ್ಮ ಬೆಳೆದಂತಹ ಬೆಳೆಗೆ ಒಂದು ಉತ್ತಮ ಬೆಲೆಯನ್ನು ಪಡ್ಕೊಳ್ಳಿ ಅಂತ ನಾವಾದರೂ ಭಾವಿಸ್ತಾ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ.